ಸರಳ ಬಡ್ಡಿಯ ಸೂತ್ರ PTR ಬೈ 100. ಇಲ್ಲಿ ಪಿ ಅಂದರೆ ಅಸಲು, ಟಿ ಅಂದರೆ ಸಮಯ ಟೈಮ್, ಆರ್ ಅಂದರೆ ಸರಳ ಅಥವಾ ಬಡ್ಡಿ ದರ. ಸೊ ಪಿ ಅಂದರೆ ಅಸಲು, ಟಿ ಅಂದರೆ ಸಮಯ, ಆರ್ ಅಂದರೆ ಬಡ್ಡಿ ದರ, ಎ ಅಂದರೆ ಮೊತ್ತ. ಮೊತ್ತವನ್ನು ಕಂಡುಹಿಡಿಯಬೇಕಾದ್ರೆ ಎಷ್ಟು ಸರಳ ಬಡ್ಡಿ ನಾವು ಕಟ್ಟಿರ್ತೀವಿ ಅದ್ರ ಜೊತೆ ಅಸಲನ್ನು ಕೊಡಿದ್ರೆ, ಪಿ ಅಂದರೆ ಅಸಲು, ಅಸಲನ್ನು ಕೊಡಿದ್ರೆ ನಮಗೆ ಒಟ್ಟು ಮೊತ್ತ ಸಿಗುತ್ತೆ. ಹಾಗೆ ಅಸಲನ್ನ ಕಂಡುಹಿಡಿಯಬೇಕಾದ್ರೆ ಒಟ್ಟು ಮೊತ್ತದಿಂದ ಸರಳ ಬಡ್ಡಿಯನ್ನು ಕಳೆದ್ರೆ ನಮಗೆ ಅಸಲು ಸಿಗುತ್ತದೆ. ಸೊ ಈ ರೀತಿಯಾಗಿ ಸರಳ ಬಡ್ಡಿಯ ಸಿಂಪಲ್ ಸೂತ್ರಗಳಿವು. ಪ್ರಾಬ್ಲಮ್ ನೋಡೋಣ ಇವಾಗ. ಶ್ಯಾಮ್ ಶೇಕಡ 12ರಂತೆ 5,000 ಸಾಲ ಪಡೆದು 3 ವರ್ಷಗಳ ನಂತರ ಸಾಲವನ್ನು ಹಿಂತಿರುಗಿಸುವಾಗ ಕೊಡಬೇಕಾದ ಬಡ್ಡಿ ಎಷ್ಟು? ನೋಡಿ, ಶ್ಯಾಮ್ ಶೇಕಡ 12ರಂತೆ ಅಂದರೆ ಬಡ್ಡಿ ದರ ಶೇಕಡ 12%ರಂತೆ 5,000 ರೂಪಾಯಿ ಸಾಲ ಪಡ್ಕೊಂಡಿದ್ದಾನೆ 3 ವರ್ಷಗಳ ಕಾಲಾವಧಿಗೆ. 3 ವರ್ಷಗಳ ಕಾಲಾವಧಿ ಮುಗಿದ ನಂತರ ಆತ ಸಾಲವನ್ನು ಹಿಂತಿರುಗಿಸ್ತಿದ್ದಾನೆ, ಆತ ಕೊಡಬೇಕಾಗಿರೋ ಬಡ್ಡಿ ಎಷ್ಟು ಅನ್ನೋದು ಪ್ರಶ್ನೆಯಾಗಿದೆ. ಸೊ ಸರಳ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಪಿ ಅಂದರೆ ಅಸಲು 5,000, ಟಿ ಅಂದರೆ ಸಮಯ 3 ವರ್ಷ, ಆರ್ ಅಂದರೆ ಬಡ್ಡಿ ದರ 12. ಸೊ ಒಟ್ಟಾರೆ 5,000, ಟಿ ಅಂದರೆ 3, 12 ಡಿವೈಡೆಡ್ ಬೈ 100. 2 ಸೊನ್ನೆಗಳು ಇಲ್ಲಿ ಕ್ಯಾನ್ಸಲ್ ಆದರೆ 53ಲಿ 150 ಆಗುತ್ತೆ. 150ನ್ನು 12 ಸಲ ಗುಣಿಸಿದ್ರೆ ನಿಮಗೆ 1,800 ಸಿಗುತ್ತೆ. ಆಯ್ಕೆ 4, ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಅವ್ರು ಕೇಳಿರೋದು ಸಾಲ ಹಿಂತಿರುಗಿಸಬೇಕಾದಾಗ ಕೊಡಬೇಕಾದ ಬಡ್ಡಿ ಎಷ್ಟು ಅಂತ. 5,000 ಜೊತೆ ಕೊಡಬೇಕಾಗಿರೋ ಬಡ್ಡಿ 1,800 ರೂಪಾಯಿ. ಸ್ನೇಹಿತರೆ, ಇದನ್ನು ಫಾರ್ಮುಲಾಕ್ಕೆ ಮಾಡಬೇಕು ಅಂತೇನಿಲ್ಲ. ಸಾಮಾನ್ಯವಾಗಿ ವರ್ಷಕ್ಕೆ 12% ಬಡ್ಡಿ ಅಂದರೆ 5,000ವನ್ನು 100% ಅಂತ ನಾವು ಅಂದ್ಕೊಳ್ಳೋದಾದರೆ ಡೆಫಿನೆಟ್ಲಿ 10%ಗೆ 500 ರೂಪಾಯಿ ಆಗುತ್ತೆ. 100%ನ್ನು 5,000 ಅಂತ ಪರಿಗಣನೆ ಮಾಡಿದ್ರೆ 10% 500 ಆಗುತ್ತೆ, ಮತ್ತು 1% 50 ಆಗುತ್ತೆ. 12% ಅಂತ ಹೇಳಿದ್ರೆ ಹಾಗಾದರೆ 600 ರೂಪಾಯಿ ಆಗುತ್ತೆ ಒಂದು ವರ್ಷಕ್ಕೆ. ಒಂದು ವರ್ಷಕ್ಕೆ 600 ರೂಪಾಯಿ ಆಗುತ್ತೆ ಅಂದರೆ 3 ವರ್ಷಕ್ಕೆ 600 × 3 1,800 ರೂಪಾಯಿ ಆಗುತ್ತೆ. ಸಿಂಪಲ್ಲಾಗಿ ಜಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿನೇ ಫಾರ್ಮುಲಾಗಳೇನು ಹಾಕ್ತೇನೆ ಲೆಕ್ಕ ಮಾಡ್ಬೋದು. ಈ ಥರ ಸಿಂಪಲ್ಲಾಗಿ ಸಮಸ್ಯೆಗಳು ಎಕ್ಸಾಮ್ಸಲ್ಲಿ ಬಂದಾಗ. ಪ್ರಭು ತನ್ನ ಸ್ನೇಹಿತ ಪುನೀತ್ನಿಂದ 2,000 ರೂಪಾಯಿ ಸಾಲವನ್ನು ಶೇಕಡ 6 ಬಡ್ಡಿ ದರದಲ್ಲಿ 9 ತಿಂಗಳ ನಂತರ ಹಿಂತಿರುಗಿಸಿದನು. ಹಾಗಾದರೆ ಅವನು ಎಷ್ಟು ಸರಳ ಬಡ್ಡಿಯನ್ನು ನೀಡಬೇಕು? 100, 120, 90, 80. ಸೊ ಅಸಲಿಲ್ಲಿ ಎಷ್ಟು? 2,000 ರೂಪಾಯಿ ಅಸಲು, 6% ಬಡ್ಡಿ, 9 ತಿಂಗಳು ಕಾಲಾವಧಿ. 2,000 ಅಸಲು, 6% ಬಡ್ಡಿ, 9 ತಿಂಗಳು ಕಾಲಾವಧಿ. ಸರಳ ಬಡ್ಡಿ ಎಷ್ಟು ಅಂತ ಕಂಡುಹಿಡಿಯಬೇಕು. ಸೊ ಕೆಳಗಡೆ ಆಯ್ಕೆಗಳಿದೆ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಸೊ 2,000 ರೂಪಾಯಿ ಅಸಲು, ಪಿ ಅಂದರೆ 2,000, ಸಮಯ ಅವ್ರು ಕೊಟ್ಟಿರೋದು 9 ತಿಂಗಳು. ತಿಂಗಳುಗಳಲ್ಲಿ ಬರೆಯೋಕ್ಕಾಗಲ್ಲ, ವರ್ಷಕ್ಕೆ ಕನ್ವರ್ಟ್ ಮಾಡಬೇಕು. ವರ್ಷಕ್ಕೆ 12 ತಿಂಗಳು, ಸೊ 9 × 9 = 12 ಅಂತ ಬರ್ಕೊಳ್ಳಿ. 9/12, ಬಡ್ಡಿ ದರ 6% ಡಿವೈಡೆಡ್ ಬೈ 100. ಇಷ್ಟು ಆದಮೇಲೆ 2 0s ಗೆಟ್ ಕ್ಯಾನ್ಸಲ್. 6 × 6 = 2, 2 × 2 = 10, 19 × 90. ಆಯ್ಕೆ 3 ಸರಿಯಾದಂಥ ಉತ್ತರ. ಬಡ್ಡಿ ದರ ಎಷ್ಟು ಕೊಡಬೇಕಾಗತ್ತೆ ಅವನು? 90 ರೂಪಾಯಿಯನ್ನು ಕೊಡಬೇಕಾಗತ್ತೆ. ಯಾವ ಅಸಲಿಗೆ 4 ವರ್ಷದಲ್ಲಿ 12%ರಂತೆ 300 ರೂಪಾಯಿ ಸರಳ ಬಡ್ಡಿ ಸಿಗುತ್ತದೆ? ಯಾವ ಅಸಲಿಗೆ, ಇಲ್ಲಿ ಅಸಲು ಕೇಳಿದ್ದಾರೆ, ಪಿ ಕೇಳಿದ್ದಾರೆ ಇಲ್ಲಿ, ಯಾವ ಅಸಲಿಗೆ
ನಾಲ್ಕು ವರ್ಷದಲ್ಲಿ 12%ರಂತೆ ಸರಳ ಬಡ್ಡಿ 300 ರೂಪಾಯಿ ಸಿಗುತ್ತದೆ ಅಂತ ಹೇಳಿದ್ದಾರೆ. ಸೊ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಮೊದಲು ಬರೆದ್ಬಿಡಿ, PTR/100. ಅವ್ರು ಕೇಳಿರೋದು ಪಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಇಸ್ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್. ಪಿ ಮಾತ್ರ ಉಳಿಸ್ಕೊಳ್ಳಿ, ಟಿ ಮತ್ತು ಆರನ್ನು ಡಿನಾಮಿನೇಟರ್ ಕಳಿಸಿದ್ರೆ ಪಿ ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಟಿ ಇಂಟು ಆರ್. ಸರಳ ಬಡ್ಡಿ 300 ರೂಪಾಯಿ, ತೆಗೆದುಕೊಂಡಂತಹ ಸಮಯ 4 ವರ್ಷ, ಬಡ್ಡಿ ದರ 12%. ಸೊ ಇದನ್ನ ಸಿಂಪ್ಲಿಫೈ ಮಾಡಬೇಕು. 4 1ಲಿ 4 25ಲಿ 12 1ಲಿ 12 2ಲಿ 24, 6 ಉಳ್ಕೋತು 60 ಆಯಿತು, 12 5ಲಿ 60, 25 × 25 625. ಆಪ್ಷನ್ ಒಂದು ಸರಿಯಾದಂಥ ಉತ್ತರ. 625 ರೂಪಾಯಿ ಅಸಲಿಗೆ 4 ವರ್ಷದಲ್ಲಿ 12%ರಂತೆ 300 ರೂಪಾಯಿ ಬಡ್ಡಿ ಸಿಗುತ್ತದೆ. ರಮೇಶನು 1200 ರೂಪಾಯಿಗಳನ್ನು ಸಾಲವಾಗಿ ಪಡೆದನು. ಅವನು 2 ಆಫ್ 2 ಬೈ 3 ವರ್ಷಗಳ ನಂತರ 400 ರೂಪಾಯಿಗಳ ಬಡ್ಡಿಯನ್ನು ಪಾವತಿಸಿದರೆ ಬಡ್ಡಿ ದರ ಎಷ್ಟು? ರಮೇಶ್ ಏನು ಮಾಡ್ತಾನೆ, 1200 ರೂಪಾಯಿಯನ್ನು ಸಾಲವಾಗಿ ಪಡ್ಕೋತಾನೆ. ಅದಕ್ಕೆ ತೆಗೆದುಕೊಂಡಂಥ ಕಾಲಾವಧಿ 2 ಆಫ್ 2 ಬೈ 3 ವರ್ಷಗಳು. ನಂತರ 400 ರುಗಳ ಬಡ್ಡಿಯನ್ನು ಪಾವತಿಸ್ತಾನೆ. ಸಿಂಪಲ್ ಇಂಟ್ರೆಸ್ಟ್ 400 ರೂಪಾಯಿ, ಬಡ್ಡಿ ದರ ಆರ್ ಎಷ್ಟು ಅಂತ ಕೇಳಿದ್ದಾರೆ. ಕಳೆದ ಪ್ರಾಬ್ಲಮ್ ಥರನೇ, ಸಿಂಪಲ್ ಇಂಟ್ರೆಸ್ಟ್ ಅಂದರೆ PTR/100. ಕಳೆದ ಸಮಯದಲ್ಲಿ ಪಿ ಕಂಡುಹಿಡಿದಿದ್ವಿ, ಇವಾಗ ಆರ್ ಉಳಿದಿದ್ದಾನೆ. ಸೇಮ್ ಆರ್ ಉಳಿಸ್ಕೊಳ್ಳಿ, ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡ್ ಬೈ ಪಿ ಇಂಟು ಟಿ, ಸರಳ ಬಡ್ಡಿ 400 ರೂಪಾಯಿ, ಅಸಲು 1200. ಸಮಯ 2 ಆಫ್ 2 ಬೈ 3 ಇದೆಯಲ್ಲ, ಇದನ್ನು ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಳಿ. 2 3 6, 6 + 2 8, 8/3 ಅಂತ ಬರ್ಕೊಳ್ಳಿ. 8/3. ಸೊ 2020 ಕ್ಯಾನ್ಸಲ್ ಆಗುತ್ತೆ. 4 1s 4 3s, ಈ 3 ಮೇಲೆ ಹೋಗುತ್ತೆ. 100 × 3 ಡಿವೈಡ್ ಬೈ 3 × 8 ಇಷ್ಟು ಉಳ್ಕೊಳತ್ತೆ. 3 3 ಕ್ಯಾನ್ಸಲ್, 8 1ಲಿ 8 12ಲಿ 96 0.5. ಸೊ 12.5% ಸರಿಯಾದಂಥ ಉತ್ತರ. ರಮೇಶ್ 1200 ರೂಪಾಯಿನ ಸಾಲವಾಗಿ ಪಡೆದು 8/3 ವರ್ಷಗಳ ನಂತರ 400 ರೂಪಾಯಿ ಸರಳ ಬಡ್ಡಿಯನ್ನು ಪಾವತಿಸಿದ್ರೆ ಬಡ್ಡಿ ದರ 12.5% ಆಗಿರ್ತದೆ. ವಿವೇಕನು 20,000 ರೂಪಾಯಿಗಳಿಗೆ ಫೆಬ್ರವರಿ 19, 2017 ಆಗಸ್ಟ್ 22, 2017 3,000 ಬಡ್ಡಿಯನ್ನು ನೀಡಿದರೆ ಬಡ್ಡಿ ದರವೇನು? ಸೇಮ್ ಇಲ್ಲೂ ಕೂಡ ಬಡ್ಡಿ ದರ ಆರ್ ಕಂಡುಹಿಡಿಯಬೇಕು. ಅಸಲು 20,000, ಬಟ್ ದಿನವನ್ನು ಅವರು ಫೆಬ್ರವರಿ 2 ಆಗಸ್ಟ್ ಅಂತ ಕೊಟ್ಬಿಟ್ಟಿದ್ದಾರೆ. ಬಡ್ಡಿ ದರ ಸಿಂಪಲ್ ಇಂಟ್ರೆಸ್ಟ್ 3,000 ಅಂತ ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಬೇಕಾಗಿರೋದು ಆರ್. ಅದಕ್ಕೂ ಮುಂಚೆ ನಾವು ಆರ್ ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡ್ ಬೈ ಪಿ ಇಂಟು ಟಿ. ಸರಳ ಬಡ್ಡಿ ನಮಗೆ ಗೊತ್ತಿದೆ ಎಷ್ಟು ಅಂತ. ಸರಳ ಬಡ್ಡಿ 3,000 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, 20,000 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಬಟ್ ಟಿ ನಮಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಅದಕ್ಕೆ ಏನು ಮಾಡಬೇಕು? ಫೆಬ್ರವರಿ, ಮಾರ್ಚಿ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಸೊ ಫೆಬ್ರವರಿಯಲ್ಲಿ 19ನೇ ತಾರೀಕು ಅಂತ ಹೇಳಿದ್ದಾರೆ, 19ನೇ ತಾರೀಕು ಅಂತ ಸಾಲ ಇಸ್ಕೊಂಡಿದ್ದಾನೆ. 2017, ಇದೊಂದು ಲೀಪ್ ಇಯರ್ ಅಲ್ಲ, ಅಧಿಕ ವರ್ಷ ಅಲ್ಲ, ಹಾಗಾಗಿ
ಇಪ್ಪತ್ತೆಂಟು ಇರ್ತದೆ ಫೆಬ್ರವರಿಯಲ್ಲಿ, 19ರಿಂದ 28ರ ತನಕ 10 ದಿನ, ಮಾರ್ಚಲ್ಲಿ 31 ದಿನ, ಏಪ್ರಿಲಲ್ಲಿ 30 ದಿನ, ಮೇಯಲ್ಲಿ 31 ದಿನ, ಜೂನಲ್ಲಿ 30, ಜುಲೈಯಲ್ಲಿ 31, ಆಗಸ್ಟಲ್ಲಿ 22 ದಿನ. 10, 31, 41, 71, 102, 132, 163, 185, ಒಟ್ಟಾರೆಯಾಗಿ 185 ದಿನ ಸಿಗುತ್ತೆ. ನಾವು ವರ್ಷಗಳಲ್ಲಿ ಬರೆಯೋದ್ರಿಂದ 185ನ 365ರಿಂದ ಡಿವೈಡ್ ಮಾಡಿ ಬರ್ಕೋಬೇಕಾಗುತ್ತೆ. ಸೊ ಫೈನಲ್ ಆಗಿ ಇಲ್ಲಿ ನಮಗೇನು ಸಿಗುತ್ತೆ, ನಮಗೆ ಟಿ ಕಂಡಿಡ್ದೀವಿ, 185 ಡಿವೈಡ್ ಬೈ 365, ಉಳಿದದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಉತ್ತರ ಸಿಗುತ್ತೆ. ಸೊ ಆರ್ ಬೇಕು, ಸಿಂಪಲ್ ಇಂಟ್ರೆಸ್ಟ್ ಎಷ್ಟು, 3000 ಇಂಟು 100 ಡಿವೈಡ್ ಬೈ ಅಸಲು 20,000 ಇಂಟು ಸಮಯ 185 ಡಿವೈಡ್ ಬೈ 365. ಸೊ 3030 ಕ್ಯಾನ್ಸಲ್ ಆಯಿತು, ಇದನ್ನು ಮೇಲೆ ಬರ್ಕೊಳ್ಳಿ, 3 × 100 ಇಂಟು 365 ಡಿವೈಡ್ ಬೈ 20185, ಮತ್ತೊಂದ್ಲಿ 25ಲಿ ಐದು ಮೂರಲಿ 15, 15 ಇಂಟು 365 ಡಿವೈಡ್ ಬೈ 185. ಇನ್ನಷ್ಟು ಸಿಂಪ್ಲಿಫೈ ಮಾಡಬೇಕು ಇದನ್ನು, 15ಕ್ಕೆ 365ನ ಗುಣಿಸಿದ್ರೆ 5475 ಬರ್ತದೆ, ಅದನ್ನು 185ರಿಂದ ಭಾಗಿಸಿದಾಗ ನಮಗೆ 29.56 ಸಮಥಿಂಗ್ ಬರ್ತದೆ, ವಿಚ್ ಇಸ್ ವೆರಿ ಕ್ಲೋಸ್ ಟು 29.6, 29.5 ಸಮಥಿಂಗ್ ಬರ್ತದೆ ಉತ್ತರ. 29.6 ಆಪ್ಷನಲ್ಲಿರೋದು ಅತಿ ಕ್ಲೋಸೆಸ್ಟ್ ಆನ್ಸರ್, ಅದರಿಂದ ಸರಿಯಾದಂಥ ಉತ್ತರ. ಈ ರೀತಿಯಾಗಿ ದಿನಾಂಕಗಳನ್ನು ಕೊಟ್ಟರೆ ಬಿಡಿಸಿ ಬಿಡಿಸಿ ಬರ್ಕೊಳ್ಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಫೆಬ್ರವರಿ 19, 19ರ ದಿನವನ್ನು ಕೂಡ ಲೆಕ್ಕ ಹಾಕಬೇಕು, ಸಮಟೈಮ್ಸ್ ಇದನ್ನು ಬಿಟ್ಟು ಲೆಕ್ಕ ಹಾಕ್ತೀವಿ ನಾವು. 19, 20, 21, 22, 23, 24, 25, 26, 27, 28, 1, 2, 3, 4, 5, 6, 7, 8, 9, 10, 10 ದಿನ ಬರ್ತದೆ. ನಾವು ಸಮ್ಟೈಮ್ಸ್ ಹೆಂಗೆ ಲೆಕ್ಕ ಹಾಕ್ತೀವಿ ಅಂದರೆ 19 + 9 = 28 ಆಗುತ್ತೆ, 9 ದಿನ ಅಂತ ಲೆಕ್ಕ ಹಾಕ್ಬಿಡ್ತೀವಿ. ಆ ರೀತಿ ಲೆಕ್ಕ ಹಾಕಿದ್ರೆ ಹೋಲ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಈ ದಿನವನ್ನು ಕೂಡ ಲೆಕ್ಕ ಹಾಕೋಬೇಕು, ಅದರಿಂದ ಸ್ವಲ್ಪ ಗಮನಿಸ್ಕೊಳ್ಳಿ. ₹1,500 ನಾಲ್ಕು ವರ್ಷಗಳಲ್ಲಿ 1650 ಆಗಿದೆ. ಬಡ್ಡಿ ದರವನ್ನು ಶೇಕಡ 3ರಷ್ಟು ಏರಿಸಿದರೆ ಆಗುವ ಮೊತ್ತ ಎಷ್ಟು? ಅಸಲು 1,500, ಒಟ್ಟಾರೆ ಮೊತ್ತ 1650 ಆಗಿದೆ. 4 ವರ್ಷಗಳಲ್ಲಿ 1,500 ರೂಪಾಯಿ 1650 ಆಗಿದೆ. ಬಡ್ಡಿ ದರವನ್ನು ಅಂದರೆ ಇಂಟ್ರೆಸ್ಟನ್ನು, ಆರನ್ನು 3% ರೈಸ್ ಮಾಡಿದ್ರೆ, ಜಾಸ್ತಿ ಮಾಡಿದ್ರೆ ಆಗುವಂಥ ಮೊತ್ತ ಎಷ್ಟು? ಈಗ ಆಲ್ರೆಡಿ ಒಂದು ಬಡ್ಡಿ ದರ ಇದೆ, ಆ ಬಡ್ಡಿ ದರಕ್ಕೆ ಮೊತ್ತ 1650 ರೂಪಾಯಿ ಆಗುತ್ತೆ. ಬಟ್ ಅವ್ರು ಕೇಳ್ತಿರೋದು 3% ಬಡ್ಡಿ ದರವನ್ನು ಜಾಸ್ತಿ ಮಾಡಿ ಆವಾಗ ಎಷ್ಟು ಮೊತ್ತ ಬರುತ್ತೆ ಅಂತ ಉತ್ತರವನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಸೊ ನಮಗೆ ಗೊತ್ತಿದೆ ಪಿ ಇದು ಎ. ಮೊದಲನೇದಾಗಿ ಎ ಇಸ್ ಈಕ್ವಲ್ ಟು SI + P ಅಂತ ನಮಗೆ ಗೊತ್ತು. ಅಂದರೆ ಒಟ್ಟು ಮೊತ್ತವನ್ನು ಕಂಡುಹಿಡಿಬೇಕಾದ್ರೆ ಸರಳ ಬಡ್ಡಿ ಜೊತೆ ಅಸಲನ್ನು ಕೂಡಿದ್ರೆ ನಮಗೆ ಒಟ್ಟು ಮೊತ್ತ ಸಿಗುತ್ತೆ. ಸೊ ಇದನ್ನು ಮೊದಲು ಬಿಡಿಸ್ಕೊಳ್ಳೋಣ, ಸರಳ ಬಡ್ಡಿ ಎಷ್ಟು ಅಂತ. ಒಟ್ಟು ಮೊತ್ತ 1650, ಸರಳ ಬಡ್ಡಿ ಎಷ್ಟು ಅಂತ ನಮಗೆ ಗೊತ್ತಿಲ್ಲ, ಪ್ಲಸ್ ಅಸಲು 1500 ರೂಪಾಯಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂದರೆ 1650 ರೂಪಾಯಲ್ಲಿ 1500 ರೂಪಾಯಿನ ಕಳೆದ್ರೆ 150 ರೂಪಾಯಿ ಬರ್ತದೆ, 150 ರೂಪಾಯಿ ಸರಳ ಬಡ್ಡಿ. 150 ರೂಪಾಯಿ ಸರಳ ಬಡ್ಡಿ ಇದೆ. ಮೊಟ್ಟ ಮೊದಲನೇದಾಗಿ ಬಡ್ಡಿ ದರ ಎಷ್ಟು ಅಂತ ಕಂಡುಹಿಡ್ಕೊಳ್ಳೋಣ. ಆ ಬಡ್ಡಿ ದರಕ್ಕೆ ಶೇಕಡ 3ರಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ಒಟ್ಟು ಮೊತ್ತ ಸಿಗುತ್ತೆ. ಇದರಿಂದ ನಮಗೆ ಸರಳ ಬಡ್ಡಿ ಗೊತ್ತಾಗಿದೆ, 150 ರೂಪಾಯಿ. ಸೊ ಸಿಂಪಲ್ ಇಂಟ್ರೆಸ್ಟ್ PTR ಡಿವೈಡ್ ಬೈ 100. ನಾವು ಬಡ್ಡಿ ದರವನ್ನು ಕಂಡುಹಿಡ್ಕೋಬೇಕು. ಆರ್ ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡ್ ಬೈ PT.
ಸರಳ ಬಡ್ಡಿಯನ್ನು ಮೊದಲೇ ಕಂಡುಹಿಡಿದೀವಿ 1650ರಲ್ಲಿ, 1500 ಆದರೆ 150 ರೂಪಾಯಿ, 800, ಅಸಲು 1,500 ರೂಪಾಯಿ, ಸಮಯ 4 ವರ್ಷ. ಸೊ 151ಲಿ 150 ಹತ್ತಲಿ, 11ಲಿ 10 ಹತ್ತಲಿ, 4 ಒಂದ್ಲಿ, 4 2ಲಿ 0.5, 2.5. ಸೊ ಬಡ್ಡಿದರ ನಮ್ಗೆ ಎಷ್ಟು ಸಿಕ್ತು ಹಾಗಾದರೆ ಇದನ್ನು ಸಾಲ್ವ್ ಮಾಡಿದಾಗ 2.5% ಸಿಕ್ತು. ಇದಿಷ್ಟು ಇಲ್ಲಿವರೆಗೆ ನಾವು ಸಾಲ್ವ್ ಮಾಡಿದ್ದಾಯಿತು. ಮೊದಲೇನು ಮಾಡಿದ್ವಿ, ಅಸಲು ಎಷ್ಟಿದೆ, ಮೊತ್ತ ಎಷ್ಟಿದೆ ನೋಡ್ಕೊಂಡ್ವಿ, ಸರಳ ಬಡ್ಡಿ ಎಷ್ಟು ಅಂತ ತಿಳ್ಕೊಂಡು ಅದರಲ್ಲಿ ಬಡ್ಡಿದರವನ್ನು ಕಂಡುಹಿಡಿದಿದ್ದೀವಿ. ಈಗ ಬಡ್ಡಿದರವನ್ನು 3% ಜಾಸ್ತಿ ಮಾಡಬೇಕು. ಸೊ ಆರ್ ಇಸ್ ಈಕ್ವಲ್ ಟು 2.5 + 3, 5.5%ಗೆ ಎಷ್ಟು ಮೊತ್ತ ಇರ್ತದೆ ದುಡ್ಡು ಅಂತ ಕಂಡುಹಿಡಿಬೇಕು. ಸೊ ಹೊಸದಾಗಿ ಬಡ್ಡಿದರ ಎಷ್ಟು, 5.5%. ಅಂದರೆ ಕಳೆದ ಪ್ರಾಬ್ಲಮಲ್ಲಿ ನಾವು ಕಂಡುಹಿಡ್ಕೊಂಡಿದ್ದು 2.5%, ಜಾಸ್ತಿ ಮಾಡಿದ್ದು 3%. ಸೊ ನಮಗೆ ಹೊಸದಾಗಿ ಸಿಕ್ಕಿರೋವಂಥ ಬಡ್ಡಿದರ 5.5%. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR/100. ಅಸಲು 1,500, ಸಮಯ 4 ವರ್ಷಗಳು, 5.5%. ಯಾಕಂದರೆ 3% ರೈಸ್ ಮಾಡಿ ಅಂತ ಹೇಳಿದರೆ ನಮಗೆ 2.5% ಸಿಕ್ಕಿತ್ತು, ಅದರಿಂದ 5.5% / 100. 2 0 ಕ್ಯಾನ್ಸಲ್ ಮಾಡ್ತೀನಿ, 14 ಆಗಲಿ 60, 60 × 5.5 330 ಸಿಗುತ್ತೆ. ನಮಗೆಲ್ರಿಗೂ ಗೊತ್ತಿರೋಂಗೆ ಮೊತ್ತವನ್ನು ಕಂಡುಹಿಡಿಬೇಕಾದ್ರೆ ಸರಳ ಬಡ್ಡಿಗೆ ಅಸಲನ್ನು ಕೊಡಬೇಕು. ಸರಳ ಬಡ್ಡಿಗೆ ಹೊಸದಾಗಿ ಬಂದಿರೋದು ನಮಗೆ 330, ಅಸಲು 1,500. ಸೊ 1,500ಕ್ಕೆ 330 ಕೊಡಿದ್ರೆ 1830. ಆಪ್ಷನ್ 2 ಸರಿಯಾದಂಥ ಉತ್ತರ.